ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಆರ್ಟಿಫ್ಯಾಕ್ಟ್ಸ್ ಕ್ಲಾಸ್. ಇದು ಕ್ಲಾಸ್ ನಂಬರ್ 55. ಈ ಕ್ಲಾಸ್ನಲ್ಲಿ ನಾನು ಈಸ್, ವಾಸ್ ಮತ್ತು ವರ್ ಈ ಹೆಲ್ಪಿಂಗ್ ವರ್ಬ್ಗಳನ್ನ ನಾವು ಹೇಗೆ ಕರೆಕ್ಟಾಗಿ ಯೂಸ್ ಮಾಡಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ. ಇವುಗಳಿಗಿರುವ ಡಿಫರೆನ್ಸ್ ಏನು, ಹೇಗೆ ಇವುಗಳನ್ನ ನಾವು ಕರೆಕ್ಟಾಗಿ ಸೆಂಟೆನ್ಸ್ನಲ್ಲಿ ಯೂಸ್ ಮಾಡಬೇಕು ಅನ್ನೋದನ್ನು ನಾನು ಹೇಳ್ಕೊಡ್ತೀನಿ. ನೀವು ನನ್ನ ಚಾನಲ್ನಲ್ಲಿ ಫಸ್ಟ್ ಟೈಮ್ ವೀಡಿಯೋಸ್ ನೋಡ್ತಿದ್ರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಆಗೇ ಇಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ. ಈ ರೀತಿ ಮಾಡೋದ್ರಿಂದ ನಾನು ಮುಂದೆ ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬರುತ್ತೆ. ರೈಟ್, ಸೊ ಇವತ್ತಿನ ಕ್ಲಾಸ್ನಲ್ಲಿ ಅಂದರೆ ಪಾರ್ಟ್ ಒನ್ನಲ್ಲಿ ನಾವು ಕಲಿಯೋಣ ಈ ಈಸ್, ವಾಸ್ ಮತ್ತು ವರ್ ಇವುಗಳನ್ನ ನಾವು ಹೇಗೆ ಯೂಸ್ ಮಾಡ್ಕೋಬೇಕಂತ. ನಾನು ಇವತ್ತಿನ ಕ್ಲಾಸ್ನಲ್ಲಿ ಹೇಳ್ತೀನಿ ಇವುಗಳು ಹೆಲ್ಪಿಂಗ್ ವರ್ಬ್ಸ್. ರೈಟ್, ಅಂದರೆ ಒಂದು ಸೆಂಟೆನ್ಸ್ನಲ್ಲಿ ಹೆಲ್ಪಿಂಗ್ ವರ್ಬ್ಗಳು ಯಾಕಿರುತ್ತೆ ಅಂದರೆ ಆ ಒಂದು ಸೆಂಟೆನ್ಸ್ ಯಾವ ಟೈಮ್ನಲ್ಲಿ ನಡೆದಿದೆ, ನಾವು ಮಾತಾಡ್ತಿರೋವಂಥ ವಿಷಯ ಯಾವಾಗ ನಡೆದಿದೆ, ಈಗ ನಡೀತಿದೆಯಾ, ನಡೆದಿದೆಯಾ, ನಡೀತಾ ಇತ್ತಾ, ಮುಂದೆ ನಡೆಯುತ್ತಾ ಅನ್ನೋದನ್ನು ಹೇಳೋದಕ್ಕೆ ಈ ಹೆಲ್ಪಿಂಗ್ ವರ್ಬ್ಗಳು ಹೆಲ್ಪ್ ಮಾಡುತ್ತೆ. ರೈಟ್, ಇವುಗಳಿಂದನೇ ನಮಗೆ ಗೊತ್ತಾಗುತ್ತೆ ನಾವು ಮಾತಾಡ್ತಾ ಇರೋ ವಿಷಯ ಯಾವಾಗ ನಡೆದಿದ್ದು ಅಂತ. ಆದ್ದರಿಂದ ಇವುಗಳನ್ನ ಹೆಲ್ಪಿಂಗ್ ವರ್ಬ್ಸ್ ಅಂತೀವಿ. ಸೊ ಇವು ಆ್ಯಕ್ಷನ್ ವರ್ಬ್ಗಳಾಗಿ ಕೂಡ ಕೆಲಸ ಮಾಡುತ್ತೆ. ಅದನ್ನು ನಾನು ಪಾರ್ಟ್ ಟೂನಲ್ಲಿ ಹೇಳ್ಕೊಡ್ತೀನಿ. ಸೊ ಹೆಲ್ಪಿಂಗ್ ವರ್ಬ್ಗಳಾಗಿ ಹೇಗೆ ಕೆಲಸ ಮಾಡುತ್ತೆ ಫಸ್ಟ್ ನೋಡಿ. ಇಲ್ಲಿ ಇಸ್ನ ನಾವು ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್ನಲ್ಲಿ ಯೂಸ್ ಮಾಡ್ತೀವಿ. ಅಂದರೆ ಅರ್ಥ ನಾವು ಇಸ್ನ ಹಿ ಶಿ ಇಟ್ ಅಥವಾ ಯಾವುದೇ ಪರ್ಸನ್ ನೇಮ್ ಬರಲಿ, ಓಕೆ, ವಸ್ತುವಿನ ಹೆಸರು ಬರಲಿ, ಹಿ ಶಿ ಇಟ್ ಬರಲಿ, ಆಗ ನಾವು ಅವುಗಳ ಮುಂದೆ ಈಸ್ನ ಯೂಸ್ ಮಾಡಬೇಕು. ಪ್ರೆಸೆಂಟ್ ಕಂಟಿನ್ಯೂಯಸ್ ಅಂತ ಹೇಳಿದೆ. ಅಂದರೆ ಅರ್ಥ ಈಗ ಪ್ರೆಸೆಂಟ್ ಮೂಮೆಂಟ್ನಲ್ಲಿ ಕಂಟಿನ್ಯೂಯಸ್ ಆಗಿ ನಡೀತಾ ಇರೋವಂಥ ಕೆಲಸಗಳನ್ನ ಮಾತಾಡೋದಕ್ಕೆ ನಾವು ಯೂಸ್ ಮಾಡ್ತೀವಿ. ಅದು ಕೂಡ ಹಿ ಶಿ ಇಟ್ ಮತ್ತು ಪರ್ಸನ್ ನೇಮ್ ಬಂದಾಗ ನಾವು ಈಸ್ ಹಾಕಬೇಕು. ಇದನ್ನು ಬರೆದಿಟ್ಕೊಂಡ್ಬಿಡಿ ನೀವು. ರೈಟ್, ವಾಸ್ನ ನಾವು ಪಾಸ್ಟ್ ಕಂಟಿನ್ಯೂಯಸ್ನಲ್ಲಿ ಯೂಸ್ ಮಾಡ್ತೀವಿ ಹೆಲ್ಪಿಂಗ್ ವರ್ಬ್ ಆಗಿ. ಅಂದರೆ ಅರ್ಥ ಐ ಬಂದಾಗ ಸಬ್ಜೆಕ್ಟ್, ಒಂದು ಸೆಂಟೆನ್ಸ್ನಲ್ಲಿ ಸಬ್ಜೆಕ್ಟ್ ಐ ಇದ್ದರೆ ಹಿ ಶಿ ಇಟ್ ಅಥವಾ ಪರ್ಸನ್ ನೇಮ್ ಇದ್ದರೆ ನಾವು ಇವುಗಳ ಮುಂದೆ ವಾಸ್ ಅಂತ ಹೇಳ್ತೀವಿ. ವಾಸ್ನ ಯೂಸ್ ಮಾಡಿ ಮಾತಾಡ್ತೀವಿ. ಈ ಹಿಂದೆ ಯಾವುದೋ ಒಂದು ಟೈಮ್ನಲ್ಲಿ ಕಂಟಿನ್ಯೂಸ್ ಆಗಿ ನಡೀತಾ ಇದ್ದಂಥ ಕೆಲಸ, ಅದು ಕೂಡ ಯಾವುದೋ ಒಂದು ಪರ್ಟಿಕ್ಯುಲರ್ ಮೂಮೆಂಟ್ನಲ್ಲಿ. ರೈಟ್, ಇದನ್ನು ನಿನಗ ಏನು ನನ್ನ ರೂಲ್ನ ಹೇಳ್ತಾ ಇರ್ತೀನಿ, ನೀವು ಕೇರ್ಫುಲ್ಲಾಗಿ ಕೇಳಿಸ್ಕೊಳ್ಳಿ, ಅದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ಟೈಮ್ ನಿಮಗೆ ಸೆಂಟೆನ್ಸ್ ಮಾಡೋದಕ್ಕೆ ಇದು ಹೆಲ್ಪ್ ಆಗುತ್ತೆ. ಸೊ ಇಲ್ಲಿ ನೋಡಿ, ನಾವು ಒಂದು ಬೇರೆಯವ್ರ ಜೊತೆ ಡಿಸ್ಕಷನ್ ಮಾಡ್ತಾ ಇರ್ತೀವಿ ಯಾವುದೋ ಒಂದು ಸಿಚುವೇಶನ್ ಬಗ್ಗೆ, ಈ ಹಿಂದೆ ನಡೆದಂಥ ಒಂದು ಸಿಚುವೇಶನ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇರ್ತೀವಿ, ಮಾತಾಡ್ತಿರ್ತೀವಿ. ಸೊ ಗೊತ್ತಿದೆ ಅಲ್ವಾ ನಾವು ಯಾವ ಒಂದು ಸಿಚುವೇಶನ್ ಬಗ್ಗೆ ಮಾತಾಡ್ತಿದ್ದೀವಿ ಅಂತ, ಸಂದರ್ಭ ಗೊತ್ತಿದೆ ನಮಗೆ. ಆ ಸಂದರ್ಭದಲ್ಲಿ ಆ ಹಿಂದಿನ ಆ ಒಂದು ಟೈಮ್ನಲ್ಲಿ ನಾವು ಕಂಟಿನ್ಯೂಯಸ್ ಆಗಿ ಮಾಡ್ತಾ ಇದ್ದಂತಹ ವಿಷಯಗಳು, ಸಪೋಸ್ ಮಾಡ್ತಾ ಇದ್ದವರು ಐ ಆಗಿದ್ದರೆ, ಹಿ ಶಿ ಇಟ್ ಅಥವಾ ಯಾವುದೋ ಒಬ್ಬ ಪರ್ಸನ್ ಆಗಿದ್ದರೆ, ಅವಾಗ ನಾವು ವಾಸ್ನ ಯೂಸ್ ಮಾಡಿ ಹೇಳಬೇಕು. ಅಂದರೆ ಈ ಹಿಂದೆ ಪಾಸ್ಟ್ನಲ್ಲಿ ಯಾವುದೋ ಒಂದು ಪರ್ಟಿಕ್ಯುಲರ್ ಮೂಮೆಂಟ್ನಲ್ಲಿ ಕಂಟಿನ್ಯೂಸ್ ಆಗಿ ನಡೀತಾ ಇದ್ದಂತಹ ವಿಷಯಗಳ ಜೊತೆ ವಾಸ್ ಯೂಸ್ ಮಾಡ್ತೀವಿ. ವರ್ನ ಕೂಡ ಸೇಮ್ ಸಿಚುವೇಶನಲ್ಲಿ ಯೂಸ್ ಮಾಡ್ತೀವಿ, ಬಟ್ ಸಬ್ಜೆಕ್ಟ್ಗಳು ಯು ವಿ ದೇ ಅಥವಾ ಪ್ಲೂರಲ್ಗಳಿದ್ದಾಗ. ಇದನ್ನು ನೀವು ಮರ್ತೋಗಬಾರ್ದು. ಇದೇ ಡಿಫ್ರೆನ್ಸ್ ಈಸ್, ವಾಸ್ ಮತ್ತು ವರ್ಗೂ ಇರುವಂಥ ಡಿಫ್ರೆನ್ಸ್ ಇದೆ. ಸೊ ಪ್ರೆಸೆಂಟ್ ಕಂಟಿನ್ಯೂಸ್ನಲ್ಲಿ ಸಬ್ಜೆಕ್ಟ್ ಏನಾದರೂ ಪ್ಲೂರಲ್ ಇದ್ದರೆ, ಫಾರ್ ಎಕ್ಸಾಂಪಲ್ ಫ್ರೆಂಡ್ಸ್, ವಿ ದೇ ಟೀಚರ್ಸ್ ಈ ಥರ ಇದ್ದಾಗ ಆರ್ ಯೂಸ್ ಮಾಡ್ತೀವಿ, ಎ ಆರ್ ಇ ಆರ್. ಐ ಬಂದರೆ ಆ್ಯಮ್ ಯೂಸ್ ಮಾಡ್ತೀವಿ, ಅದು ಗೊತ್ತಿದೆ, ಆದ್ದರಿಂದ ನನ್ನನ್ನು ಇಲ್ಲಿ ಇನ್ಕ್ಲೂಡ್ ಮಾಡಿಲ್ಲ. ಸೊ ಈ ರೂಲ್ಸ್ನ ನೀವು ಬರೆದಿಟ್ಕೊಂಡ್ಬಿಡಿ. ರೈಟ್, ಸೊ ಈಸ್ ಇನ್ ದ ಎಕ್ಸಾಂಪಲ್ಸ್ ನೋಡಿ, ತುಂಬ ಸಿಂಪಲ್ ಇದೆ, ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಹೀ ಈಸ್ ಸ್ಲೀಪಿಂಗ್, ನೋಡಿ ಹೀ ಬಂತು, ಈಸ್ ಸ್ಲೀಪಿಂಗ್ ಅಂದರೆ ಅರ್ಥ ಅವನು ಮಲಗಿದ್ದಾನೆ, ಅಂದರೆ ಈಗ ಪ್ರೆಸೆಂಟ್ ಮೂಮೆಂಟಲ್ಲಿ ಅವನು ಮಲ್ಕೊಂಡಿದ್ದಾನೆ. ರೈಟ್, ಹೀ ಈಸ್ ನಾಟ್ ಸ್ಲೀಪಿಂಗ್, ಅವನೀಗ ಮಲಗಿಲ್ಲ ಅಥವಾ ಮಲಗುತ್ತಾ ಇಲ್ಲ, ಎರಡೂ ಮೀನಿಂಗ್ ಕೊಡುತ್ತೆ. ಇದು ಇದು ಪಾಸ್ಟ್ ಅಂತ ತಿಳ್ಕೊಬೇಡಿ, ಈ ಮೂಮೆಂಟ್ನಲ್ಲಿ ಅವನು ಮಲಗಿಲ್ಲ ಅಥವಾ ಮಲಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀವಿ ಇಲ್ಲಿ. ಸೊ ನೆಗೆಟಿವ್ ಈಸ್ ಮುಂದೆ ನಾಟ್ ಹಾಕಿದರೆ ನೆಗೆಟಿವ್ ಆಯ್ತು ಅಷ್ಟೇ. ಶಿ ಈಸ್ ಮೇಕಿಂಗ್ ಟೀ ಫಾರ್ ಯು, ಅವಳು ನಿನಗಾಗಿ ಟೀ ಮಾಡುತ್ತಿದ್ದಾಳೆ. ವೇಟ್, ಹೀ ಈಸ್ ಡ್ರಿಂಕಿಂಗ್ ವಾಟರ್, ತಾಳು ಅವನು ನೀರು ಕುಡಿಯುತ್ತಿದ್ದಾನೆ. ಸೀಮಾ ಈಸ್ ಗೆಟ್ಟಿಂಗ್ ರೆಡಿ ಫಾರ್ ದ ಸ್ಕೂಲ್, ಸೀಮಾ ಶಾಲೆಗೆ ರೆಡಿಯಾಗುತ್ತಿದ್ದಾಳೆ. ಸೊ ಇಲ್ಲಿ ನೋಡ್ಕೊಳ್ಳಿ, ಪರ್ಸನ್ ಹೆಸರು ಬಂತು ಸೀಮಾ ಅನ್ನೋದು, ಆದ್ದರಿಂದ ಈಸ್ ಯೂಸ್ ಮಾಡಿದ್ದೀವಿ. ಹೀ ಮುಂದೆನೂ ಈಸ್ ಯೂಸ್ ಮಾಡ್ತಾ ಇದ್ದೀವಿ, ಶಿ ಮುಂದೆನೂ ಈಸ್ನ ನಾವು ಯೂಸ್ ಮಾಡ್ತಾ ಇದ್ದೀವಿ. ಶಿ ಈಸ್ ನಾಟ್ ಸ್ಟಡಿಯಿಂಗ್ ಹರ್ ಬುಕ್ಸ್, ಅವಳು ತನ್ನ ಬುಕ್ಗಳನ್ನು ಓದುತ್ತಿಲ್ಲ, ಅಂದರೆ ಬೇರೆ ಬುಕ್ಗಳನ್ನ ಓದ್ತಿದ್ದಾಳೆ. ಈಸ್ ಹೀ ಕಾಲಿಂಗ್ ಯು ನೌವೇಡೇಸ್, ಕ್ವಶ್ಚನ್. ಸೊ ನೋಡಿ, ಕ್ವಶ್ಚನ್ ಬಂದಾಗ ಆ ಈಸ್ನ ನಾವು ಸೆಂಟೆನ್ಸ್ನ ಫಸ್ಟಲ್ಲೇ ಹಾಕ್ಬಿಡ್ತೀವಿ.
ಅಂದರೆ ಅವನು ಈ ದಿನಗಳಲ್ಲಿ, ಇತ್ತೀಚಿನ ದಿನಗಳಲ್ಲಿ ನಿನಗೆ ಕರೆ ಮಾಡುತ್ತಿದ್ದಾನ? ಕಂಟಿನ್ಯೂಯೇಷನ್ನ ನಾವು ಕ್ವಶನ್ ಮಾಡಿ ಕೇಳ್ತಾ ಇದ್ದೀವಿ ಇಲ್ಲಿ. ಈಸ್ ರವಿ ಲರ್ನಿಂಗ್ ಇಂಗ್ಲಿಷ್ ಗ್ರಾಮರ್, ರವಿ ಇಂಗ್ಲಿಷ್ ಗ್ರಾಮರನ್ನು ಓದ್ತಾ ಇದ್ದಾನ ಈಗ ಅಂತ ಕೇಳ್ತಿದ್ದೀವಿ. ನೋಡಿ, ಈಸ್ ಅನ್ನೋದು ರವಿ ಮುಂದೆ ಬಂದರೆ ಪಾಸಿಟಿವ್ ಸೆಂಟೆನ್ಸ್ ಆಗುತ್ತೆ. ರವಿ ಈಸ್ ಲರ್ನಿಂಗ್ ಇಂಗ್ಲಿಷ್ ಗ್ರಾಮರ್, ಲರ್ನಿಂಗ್ ಅಂದರೆ ಕಲಿಯುತ್ತಿದ್ದಾನೆ ಅಥವಾ ಓದುತ್ತಿದ್ದಾನೆ. ಸಂಜು ಈಸ್ ರಿಟರ್ನಿಂಗ್ ಲೇಟರ್ ದಿಸ್ ವೀಕ್, ಸಂಜು ಈ ವಾರದ ಕೊನೆಯಲ್ಲಿ ಹಿಂದಿರುಗುತ್ತಿದ್ದಾಳೆ. ಸೊ ಎಲ್ಗೋ ಹೋಗಿರ್ತಾರೆ, ಅವರು ವಾಪಸ್ ಬರ್ತಾ ಇದ್ದಾರೆ ಅಂತ ಹೇಳೋದಕ್ಕೆ ನಾವು ರಿಟರ್ನಿಂಗ್ ಅಂತ ರಿಟರ್ನಿಂಗ್ ಅನ್ನೋ ವರ್ಡ್ ಯೂಸ್ ಮಾಡ್ತೀವಿ. ಲೇಟರ್ ದಿಸ್ ವೀಕ್ ಅಂದರೆ ಅರ್ಥ ವಾರದ ಕೊನೆಯಲ್ಲಿ ಅನ್ನೋ ಮೀನಿಂಗ್ ಕೊಡುತ್ತೆ. ಲೇಟರ್ ಅಂದರೆ ನಂತರ, ಅಫ್ಕೋರ್ಸ್, ಬಟ್ ಲೇಟರ್ ದಿಸ್ ವೀಕ್, ಲೇಟರ್ ದಿಸ್ ಇಯರ್, ಲೇಟರ್ ದಿಸ್ ಮಂತ್ ಅಂದಾಗೆಲ್ಲ ಅರ್ಥ ಅಂದರೆ ಮಂತ್ ಎಂಡ್ ಟೈಮ್ನಲ್ಲಿ ಅಥವಾ ಇಯರ್ನ ಎಂಡ್ ಟೈಮ್ನಲ್ಲಿ ಅನ್ನೋ ಮೀನಿಂಗ್ ಕೊಡುತ್ತೆ ಇದು. ಈಸ್ ರಾಧಾ ಪ್ಲಾನಿಂಗ್ ಅಬೌಟ್ ಹರ್ ಸ್ಟಡೀಸ್, ರಾಧಾ ತನ್ನ ಓದಿನ ಬಗ್ಗೆ ಪ್ಲಾನ್ ಮಾಡುತ್ತಿದ್ದಾಳ ಅಂತ ಕೇಳ್ತಾ ಇದ್ದೀವಿ. ಸೊ ಇಲ್ಲ, ಎಲ್ಲ ಕಡೆ ನೋಡಿ, ಈ ಪ್ರೆಸೆಂಟ್ ಮೂಮೆಂಟ್ನಲ್ಲಿ ಕಂಟಿನ್ಯೂಸ್ ಆಗಿ ನಡೀತಾ ಇರೋ ಕೆಲಸಗಳನ್ನ ನಾವು ಕೇಳಬೇಕು, ಮಾತಾಡಬೇಕು ಅಂದಾಗ ಈಸ್ ಯೂಸ್ ಮಾಡ್ತೀವಿ. ಹೀ ಶೀ ಇಟ್ ಅಥವಾ ಒಬ್ಬ ಪರ್ಸನ್ ಹೆಸರು ಬಂದಾಗ ಅಥವಾ ಒಂದು ಪ್ರಾಣಿ ಹೆಸರು ಬಂದಾಗಲೂ ಕೂಡ ನಾವು ಈಸ್ ಯೂಸ್ ಮಾಡ್ತೀವಿ. ಸೊ ನೀವು ಹೇಗೆ ಪ್ರಾಕ್ಟೀಸ್ ಮಾಡ್ತೀರಾ ಅಂದರೆ ಈ ಸೆಂಟೆನ್ಸ್ಗಳನ್ನ ಬರ್ಕೊಳ್ಳಿ. ಓಕೆ, ಸಬ್ಜೆಕ್ಟ್ನ ನೀವು ಚೇಂಜ್ ಮಾಡಿ, ರವಿ ಇದ್ದಿದ್ದ ಕಡೆ ಬೇರೆದು ಹಾಕಿ, ಲರ್ನಿಂಗ್ನ ಜಾಗದಲ್ಲಿ ಬೇರೆ ಒಂದು ವರ್ಬ್ ಹಾಕಿ, ಗೆಟ್ಟಿಂಗ್ ರೆಡಿ ಜಾಗದಲ್ಲಿ ಬೇರೆ ವರ್ಬ್ ಹಾಕಿ, ಸ್ಕೂಲ್ ಜಾಗದಲ್ಲಿ ಬೇರೆದು ಹಾಕಿ, ಸೀಮಾ ಜಾಗದಲ್ಲಿ ಬೇರೆದು ಹಾಕಿ, ಆಗ ಹೆಚ್ಚೆಚ್ಚು ಸೆಂಟೆನ್ಸ್ಗಳಾಗುತ್ತೆ. ಈ ರೀತಿ ನೀವು ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಮಾಡಿದ್ದನ್ನೆಲ್ಲ ಬರೆದಾದ್ಮೇಲೆ ನೀವೇ ಮಾತಾಡ್ತಾ ನಿಮ್ಮ ಫೋನ್ನಲ್ಲಿ ರೆಕಾರ್ಡ್ ಮಾಡ್ಕೊಳ್ಳಿ, ಅದಾದಮೇಲೆ ನೀವೇ ನಿಮ್ಮನ್ನು ಕೇಳಿಸ್ಕೊಳ್ಳಿ, ಇನ್ನೂ ಪರ್ಫೆಕ್ಟ್ ಆಗ್ತಾ ಹೋಗ್ತೀರಾ. ಸೊ ವಾಸ್ ಗೊತ್ತಲ್ಲ, ಪಾಸ್ಟಲ್ಲಿ ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ದಂಥ ಕೆಲಸ ಒಂದು ಮೂಮೆಂಟ್ನಲ್ಲಿ. ಹಿ ವಾಸ್ ಡ್ರೈವಿಂಗ್ ಹಿಸ್ ಬ್ರದರ್ಸ್ ಕಾರ್ ಅರ್ಲಿಯರ್, ಅವನು ಮೊದಲು ತನ್ನ ಅಣ್ಣನ ಕಾರನ್ನು ಚಲಾಯಿಸುತ್ತಿದ್ದ. ಸೊ ಅರ್ಲಿಯರ್ ಅಂದರೆ ಮೊದಲು ಅಂತ, ಅಂದರೆ ಈಗ ಮಾಡ್ತಾ ಇಲ್ಲ, ಮೊದಲು ಮಾಡ್ತಿದ್ದ, ಗೊತ್ತಾಯ್ತಲ್ಲ. ಸೊ ಹಿ ವಾಸ್ ಬಂತು, ಅದೇ ಹೀ ಈಸ್ ಇದ್ದಿದ್ರೆ ಈಗ ಅನ್ನೋದು ಮೀನಿಂಗ್ ಕೊಡುತ್ತೆ. ಸೊ ನೋಡಿ, ಇಸ್ಸಲ್ಲೂ ಐ ಎನ್ ಜಿ ಆಗೇ ಇರುತ್ತೆ ವರ್ಬ್, ವಾಸ್ ಬಂದಾಗಲೂ ವರ್ಬ್ ಐ ಎನ್ ಜಿ ಫಾರ್ಮಲ್ಲೇ ಇರುತ್ತೆ, ಇದನ್ನು ಮರ್ತೋಗ್ಬಾರ್ದು. ಬಟ್ ಅವು ಆ್ಯಕ್ಷನ್ ವರ್ಬ್ಗಳಾದಾಗ ಬೇರೆ ಇರುತ್ತೆ, ಅದನ್ನು ನಾನು ನೆಕ್ಸ್ಟ್ ಕ್ಲಾಸ್ನಲ್ಲಿ ನಿಮಗೆ ಹೇಳ್ತೀನಿ. ದ ಡಾಗ್ ವಾಸ್ ಬಾಕಿಂಗ್ ಅಟ್ ದೆಮ್, ನಾಯಿ ಅವರನ್ನು ನೋಡಿ ಬೋಳುತ್ತಿತ್ತು. ಸೊ ಡಾಗ್ ಅನ್ನೋದು ಇಟ್ ಅಲ್ವಾ, ಥರ್ಡ್ ಪರ್ಸನ್ ಪ್ಲೇಸಲ್ಲಿ ಬರುತ್ತೆ, ಆದ್ದರಿಂದ ಅದಕ್ಕೂ ಕೂಡ ನಾವು ವಾಸ್ ಯೂಸ್ ಮಾಡ್ತೀವಿ. ಐ ವಾಸ್ ಪ್ಲಾನಿಂಗ್ ಅಬೌಟ್ ಮೈ ಸ್ಟಡೀಸ್, ನಾನು ನನ್ನ ಓದಿನ ಬಗ್ಗೆ ಪ್ಲಾನ್ ಮಾಡಿಕೊಳ್ಳುತ್ತಿದ್ದೆ. ಸೊ ಈ ಎಲ್ಲ ಸೆಂಟೆನ್ಸ್ಗಳು ಯಾವುದೋ ಒಂದು ಮೊಮೆಂಟ್ನಲ್ಲಿ ಆಗ್ತಾ ಇರುವಂಥ ಕೆಲಸಗಳು. ಓಕೆ, ಮೊದಲು ಮಾಡ್ತಾ ಇದ್ದೆ, ಈಗ ಮಾಡ್ತಾ ಇಲ್ಲ ಅನ್ನೋದಲ್ಲ ಮೀನಿಂಗ್ ಇಲ್ಲಿ. ಯಾರೋ ಬಂದು ಕೇಳ್ತಾರೆ, ನೀನು ಲಾಸ್ಟ್ ವೀಕ್ ಏನು ಮಾಡ್ತಿದ್ದೆ ಅಥವಾ ಲಾಸ್ಟ್ ಸಂಡೇ ಏನು ಮಾಡ್ತಿದ್ದೆ ಅಂತ, ಆವಾಗ ನೀವು ಹೇಳಬೇಕು ಐ ವಾಸ್ ಪ್ಲಾನಿಂಗ್ ಅಬೌಟ್ ಮೈ ಸ್ಟಡೀಸ್ ಅಂತ. ಅಂದರೆ ಅರ್ಥ ವಾಸ್ ಯಾವಾಗಲೂ ಕೂಡ ನೆನ್ಪಿಟ್ಕೊಳ್ಳಿ, ಯಾವುದೋ ಒಂದು ಸಂದರ್ಭದಲ್ಲಿ ನಾವು ಏನು ಮಾಡ್ತಾ ಇದ್ವಿ ಅನ್ನೋ ಮೀನಿಂಗ್ನ ಕೊಡುತ್ತೆ. ನಾವು ಯಾವುದೋ ಒಂದು ಸಂದರ್ಭದಲ್ಲಿ ಏನು ಮಾಡ್ತಾ ಇದ್ವಿ ಅಂತ ಹೇಳಬೇಕಾದಾಗ ನಾವು ವಾಸ್ ಯೂಸ್ ಮಾಡಬೇಕು. ಮೊದಲು ಏನು ಮಾಡ್ತಾ ಇದ್ವಿ ಅಂತ ಹೇಳೋದಲ್ಲ, ಈ ಹಿಂದೆ ಯಾವುದೋ ಒಂದು ಸಂದರ್ಭದಲ್ಲಿ, ಯಾವುದೋ ಒಂದು ಮೊಮೆಂಟ್ನಲ್ಲಿ, ನೀನು ಕಾಲ್ ಮಾಡಿದಾಗ ನಾನು ಏನು ಮಾಡ್ತಾ ಇದ್ದೆ, ಲಾಸ್ಟ್ ಸಂಡೇ ಏನು ಮಾಡ್ತಾ ಇದ್ದೆ, ನಿನ್ನೆ ಬೆಳಿಗ್ಗೆ ಏನು ಮಾಡ್ತಾ ಇದ್ದೆ, ಇವೆಲ್ಲ ಪರ್ಟಿಕ್ಯುಲರ್ ಮೊಮೆಂಟ್ಸ್ ಅಲ್ವಾ. ಸೊ ಈ ಮೊಮೆಂಟ್ಗಳಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ ಅಂತ ಹೇಳಬೇಕಾದಾಗ ವಾಸ್ ವರ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್, ಹಿ ವಾಸ್ ನಾಟ್ ರೀಡಿಂಗ್ ದ ಇಂಗ್ಲೀಷ್ ಬುಕ್, ಯಾವುದೋ ಒಂದು ಮೊಮೆಂಟ್ನಲ್ಲಿ ಅವನು ಇಂಗ್ಲೀಷ್ ಬುಕ್ಕನ್ನು ಓದುತ್ತಿರಲಿಲ್ಲ, ಯಾವಾಗ ನಾನು ಅವನ್ನ ಹೋಗಿ ನೋಡಿದಾಗ. ಸೊ ಆ ರೀತಿ ಅದೊಂದು ಸಿಚುವೇಷನ್ನ ನೀವು ಅಸೋಸಿಯೇಟ್ ಮಾಡಬೇಕು, ಸಿಚುವೇಷನ್ನ ಲಿಂಕ್ ಮಾಡಿ ಹೇಳಬೇಕು. ನಾನಿಲ್ಲಿ ಸಿಚುವೇಷನ್ ಯಾಕೆ ಕೊಟ್ಟಿಲ್ಲ ಅಂದರೆ ಇದೆಲ್ಲ ಜನರಲ್ ಮಾತುಗಳಲ್ವ, ನಾವು ಅಫ್ಕೋರ್ಸ್ ಯಾವುದೋ ಒಂದು ಸಿಚುವೇಷನ್ ಬಗ್ಗೆ ಮಾತಾಡ್ತಿದ್ದೀವಿ ಅಂದರೆ ಅರ್ಥ ನಮಗೆ ಗೊತ್ತಿರುತ್ತೆ, ಅದರಿಂದ ನಾವು ಅದನ್ನು ಹೇಳಕ್ಕೆ ಹೋಗಲ್ಲ. ಹೇಗೆ, ಹಿ ವಾಸ್ ನಾಟ್ ರೀಡಿಂಗ್ ದ ಇಂಗ್ಲೀಷ್ ಬುಕ್ ವೆನ್ ಐ ಸಾ ಹಿಮ್, ನಾನು ಅವನ್ನ ನೋಡಿದಾಗ ಅವನು ಇಂಗ್ಲೀಷ್ ಬುಕ್ ಓದ್ತಾ ಇರಲಿಲ್ಲ. ವಾಸ್ ಶಿ ಸಿಂಗಿಂಗ್ ದಟ್ ಸಾಂಗ್, ಅವಳು ಆ ಹಾಡನ್ನು ಹಾಡುತ್ತಿದ್ದಳ. ಸೊ ಇಲ್ಲಿ ಕ್ವಶನ್ ಬಂತು, ಅವಳು ಅದನ್ನು ಮಾಡ್ತಾ ಇದ್ಲ ನೀನು ಕೇಳಿದಾಗ ಅಂತ ನಾವು ಕೇಳಬೇಕು, ಆದ್ದರಿಂದ ವಾಸ್ನ ನಾವು ಸೆಂಟೆನ್ಸ್ನ ಫಸ್ಟಲ್ಲೇ ಹಾಕಬೇಕು. ವೈ ವಾಸ್ ಕಿರಣ್ ವಾಷಿಂಗ್ ದ ಡಿಶಸ್, ನೋಡಿ ಇದು ಡಬ್ಲ್ಯೂ ಎಚ್ ಕ್ವಶನ್, ಇದರಲ್ಲಿ ವೈ ತೆಗೆದುಬಿಡಿ ಏನಾಗುತ್ತೆ. ವಾಸ್ ಕಿರಣ್ ವಾಷಿಂಗ್ ದ ಡಿಶಸ್ ಅಂದರೆ ಅರ್ಥ ಕಿರಣ್ ಪಾತ್ರೆಗಳನ್ನು ತೊಳೆಯುತ್ತಿದ್ನ ಅಂತ ಬರುತ್ತೆ. ವೈನ ನೀವು ವೈನ ಕ್ವಶನ್ ಹಿಂದೆ ಹಾಕಿದಾಗ ಡಬ್ಲ್ಯೂ ಎಚ್ ಕ್ವಶನ್ ಆಗೋಗುತ್ತೆ. ವೈ ವಾಸ್ ಕಿರಣ್ ವಾಷಿಂಗ್ ದ ಡಿಶಸ್ ಅಂದರೆ ಕಿರಣ್ ಯಾಕೆ ಪಾತ್ರೆಗಳನ್ನು ತೊಳೆಯುತ್ತಿದ್ದ, ಅಂದರೆ ನಾನು ಅವನ್ನ ನೋಡಿದೆ ಅವಾಗ ಅವನು ಪಾತ್ರೆ ತೊಳೆಯುತ್ತಿದ್ದ. ವಾಸ್ ಐ ಕಾಲಿಂಗ್ ಯು, ನಾನು ನಿನಗೆ ಕಾಲ್ ಮಾಡ್ತಾ ಇದ್ನ ಅಂದರೆ ಯಾವುದೋ ಹಿಂದೆ ಯಾವುದೋ ಒಂದು ಟೈಮ್ನಲ್ಲಿ.
ವಾಸ್ ಐ ಆನ್ಸರಿಂಗ್ ದ ಕ್ವೆಶ್ಚನ್ಸ್ ಕರೆಕ್ಟ್ಲಿ? ನಾನು ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರಿಸುತ್ತಿದ್ದೇನಾ? ನೋಡಿ, ಇದೆಲ್ಲ ಕೂಡ ಒಂದು ಮೊಮೆಂಟ್ನಲ್ಲಿ ಆಗಿರೋದು. ಫಾರ್ ಎಕ್ಸಾಂಪಲ್, ಟೀಚರ್ ಕ್ವೆಶ್ಚನ್ ಕೇಳ್ತಿರ್ತಾರೆ, ನಾನು ಆನ್ಸರ್ ಕೊಡ್ತಾ ಇರ್ತೀನಿ. ಸೊ ಎಲ್ಲ ಕ್ಲಾಸ್ ಮುಗೀತು, ನಾನು ಹೋಗಿ ನನ್ನ ಫ್ರೆಂಡ್ಗೆ ಕೇಳಬೇಕು, ಟೀಚರ್ ಕ್ವೆಶ್ಚನ್ ಕೇಳ್ತಿದ್ರಲ್ಲ ಆಗ ನಾನು ಕರೆಕ್ಟಾಗಿ ಆನ್ಸರ್ ಕೊಡ್ತಿದ್ನಾ? ಸೊ ಅದನ್ನು ನಾವು ಈ ರೀತಿ ಕೇಳ್ತೀವಿ, ವಾಸ್ ಐ ಆನ್ಸರಿಂಗ್ ದ ಕ್ವೆಶ್ಚನ್ಸ್ ಕರೆಕ್ಟ್ಲಿ ಅಂತ. ಶಿ ವಾಸಂಟ್ ರೆಸ್ಟಿಂಗ್, ಶಿ ವಾಸ್ ವರ್ಕಿಂಗ್. ಅವಳು ವಿಶ್ರಮಿಸುತ್ತಿರಲಿಲ್ಲ, ಕೆಲಸ ಮಾಡ್ತಾ ಇದ್ಲು. ರಾಧಾ ವಾಸ್ ನಾಟ್ ವಾಷಿಂಗ್ ಹರ್ ಕ್ಲಾತ್ಸ್, ರಾಧಾ ತನ್ನ ಬಟ್ಟೆಗಳನ್ನು ಒಗೆಯುತ್ತಿರಲಿಲ್ಲ. ಸೊ ಗೊತ್ತಾಯಿತು ಅಂದ್ಕೊಳ್ತಾ ಇದ್ದೀನಿ, ಇವನ್ನೆಲ್ಲ ಬರ್ಕೊಳ್ಳಿ, ನಿಮ್ಮ ಓನ್ ಸೆಂಟೆನ್ಸ್ ಮಾಡಿ, ನೀವು ಅದನ್ನು ರೆಕಾರ್ಡಿಂಗ್ ಮಾಡ್ಕೊಳ್ಳಿ, ನೀವೇ ಕೇಳಿಸ್ಕೊಳ್ತಾ ಹೋಗಿ. ಈ ರೀತಿ ನೀವು ಪ್ರಾಕ್ಟೀಸ್ ಮಾಡಬೇಕು. ಸೊ ವರ್ ಅನ್ನೋದು ಕೂಡ ನಾವು ಪಾಸ್ಟ್ ಕಂಟಿನ್ಯೂಸ್ನಲ್ಲಿ ಯೂಸ್ ಮಾಡ್ತೀವಿ, ಬಟ್ ವರ್ ಅನ್ನೋದು ಪ್ಲೂರಲ್ ನೌನ್ ಜೊತೆ ಹಾಗೂ ಯು ಜೊತೆ ಬರುತ್ತೆ. ಯು ವರ್ ಸ್ಮೈಲಿಂಗ್, ನೀನು ಮುಗುಳು ನಗುತ್ತಿದ್ದೆ. ಯಾವಾಗ? ಯಾವುದೋ ಒಂದು ಟೈಮ್ನಲ್ಲಿ, ನಾನು ನಿನ್ನೆ ನಿನ್ನ ನೋಡಿದಾಗ ನೀನು ನಗುತ್ತಾ ಇದ್ದೆ ಅಂತ ಹೇಳಬೇಕು ಆ ಟೈಮ್ನಲ್ಲಿ. ದೇ ವರ್ ಈಟಿಂಗ್ ದೇರ್ ಫುಡ್, ಅವರು ತಮ್ಮ ಆಹಾರವನ್ನು ತಿನ್ನುತ್ತಿದ್ದರು. ದೇ ವರ್ ನಾಟ್ ಶೌಟಿಂಗ್, ಅವರು ಕಿರುಚುತ್ತಿರಲಿಲ್ಲ. ಯು ವರ್ ನಾಟ್ ಡ್ರೈವಿಂಗ್ ಕೇರ್ಫುಲಿ, ನೀನು ಹುಷಾರಾಗಿ ಅಥವಾ ಏನು ಜಾಗ್ರತೆಯಿಂದ ಚಲಾಯಿಸುತ್ತಿರಲಿಲ್ಲ. ದ ಕಿಡ್ಸ್ ವರ್ ಪ್ಲೇಯಿಂಗ್ ವಿತ್ ದ ಟಾಯ್ಸ್, ಮಕ್ಕಳು ಆಟಿಕೆಗಳ ಜೊತೆ ಆಡುತ್ತಿದ್ದರು. ವರ್ ಯು ಆಸ್ಕಿಂಗ್ ಮೇ ಸಮಥಿಂಗ್, ನೀನು ನನಗೆ ಏನಾದರೂ ಕೇಳುತ್ತಿದೆಯಾ? ಸೊ ಕ್ವೆಶ್ಚನ್ ಬಂತು, ಆದ್ದರಿಂದ ವರ್. ಸೊ ನೆನ್ಪಿಟ್ಕೊಳ್ಳಿ, ಪ್ಲೂರಲ್ ಅಥವಾ ಯು ಬಂದಾಗ ನಾವು ವರ್ನ ಯೂಸ್ ಮಾಡ್ತೀವಿ. ಕ್ವೆಶ್ಚನ್ ಕೇಳ್ತಿದ್ರೆ ಸೆಂಟೆನ್ಸ್ನ ಫಸ್ಟಲ್ಲೇ ಬರುತ್ತೆ. ಆರ್ ದ ಪೀಪಲ್ ಶೌಟಿಂಗ್ ಅಟ್ ದೆಮ್, ಜನರು ಅವ್ರನ್ನ ನೋಡಿ ಕೂಗುತ್ತಿದ್ರಾ? ನೋಡಿ, ಪೀಪಲ್ ಪ್ಲೂರಲ್ ಬಂತು, ಆದ್ದರಿಂದ ವರ್. ಕಿಡ್ಸ್ ಪ್ಲೂರಲ್ ಇದೆ, ಆದ್ದರಿಂದ ವರ್. ಯು ಇದೆ, ಆದ್ದರಿಂದ ವರ್. ದೇ ಇದೆ, ಆದ್ದರಿಂದ ವರ್ ಅಥವಾ ವರ್ ನಾಟ್. ವರ್ ಯು ವರ್ಕಿಂಗ್ ಇನ್ ದಟ್ ಫ್ಯಾಕ್ಟ್ರಿ, ನೀನು ಆ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇದ್ದೀಯಾ? ದೇ ವರ್ ಈಟಿಂಗ್ ವೆನ್ ದೇರ್ ಫ್ರೆಂಡ್ಸ್ ಎಂಟರ್ಡ್ ಹೌಸ್. ನೋಡಿ, ಇದು ಪರ್ಫೆಕ್ಟ್ ಸಿಚುವೇಶನ್. ಸಿಚುವೇಶನ್ನಲ್ಲಿ ನಾವು ಏನು ಮಾಡ್ತಾ ಇದ್ವಿ? ಯಾವ ಸಿಚುವೇಶನ್ ಅಂದರೆ ಇಲ್ಲಿದೆ ನೋಡಿ, ಅವರ ಸ್ನೇಹಿತರು ಮನೆಯೊಳಗೆ ಪ್ರವೇಶಿಸಿದಾಗ ಅವರು ತಿನ್ನುತ್ತಿದ್ದರು. ಸೊ ಫ್ರೆಂಡ್ಸ್ ಮನೆಯೊಳಗೆ ಎಂಟರ್ ಆಗ್ತಾ ಇರೋದು ಒಂದು ಸೀನ್, ಒಂದು ಸಿಚುವೇಶನ್. ಆ ಒಂದು ಸಂದರ್ಭದಲ್ಲಿ ನಾವು ಏನು ಮಾಡ್ತಿದ್ವಿ ಅಂತ ಹೇಳುವಾಗ ವಾಸ್ ಮತ್ತು ವರ್ನ ಯೂಸ್ ಮಾಡ್ತೀವಿ, ಡಿಪೆಂಡಿಂಗ್ ಆನ್ ದ ಸಬ್ಜೆಕ್ಟ್. ವಿ ವರ್ ವಾಚಿಂಗ್ ದ ಗೇಮ್ ಲಾಸ್ಟ್ ಈವ್ನಿಂಗ್, ಸೊ ವಿ ಕುಡಂಟ್ ಕಮ್. ನಾವು ನಿನ್ನೆ ರಾತ್ರಿ ಆಟವನ್ನು ನೋಡುತ್ತಿದ್ದೆವು, ಆದ್ದರಿಂದ ನಮಗೆ ಬರಲು ಆಗಲಿಲ್ಲ. ವಿ ಕುಡಂಟ್ ಕಮ್ ಅಂದರೆ ಬರಲು ಆಗಲಿಲ್ಲ. ಸೊ ಕುಡ್ ಅನ್ನೋದು ನಿಮಗೆ ನೆನಪಿದೆಯಲ್ಲ, ನಾನೊಂದು ವೀಡಿಯೋ ಮಾಡಿದ್ದೆ, ನೀವು ನೋಡಿಲ್ಲ ಅಂದರೆ ಕೆಳಗಡೆ ಕಾಮೆಂಟ್ ಬಾಕ್ಸ್ನಲ್ಲಿ ನಾನು ಎಲ್ಲ ವೀಡಿಯೋಗಳ ಲಿಂಕ್ನ ಪೇಸ್ಟ್ ಮಾಡಿದ್ದೀನಿ. ತುಂಬ ಜನ ನೀವು ಕೇಳ್ತಿರ್ತೀರ ನನಗೆ ಆ ವೀಡಿಯೋ ಸಿಕ್ಕಿಲ್ಲ, ಈ ವೀಡಿಯೋ ಸಿಕ್ಕಿಲ್ಲ ಅಂತ. ನೀವೇನು ಮಾಡಬೇಕಂದ್ರೆ ನಾನು ಕೆಳಗಡೆ ಕಾಮೆಂಟ್ ಬಾಕ್ಸ್ನ ಓಪನ್ ಮಾಡಿ, ಫಸ್ಟ್ ಕಾಮೆಂಟ್ನ. ರೀಡ್ ಮೋರ್ ಅನ್ನೋ ಒಂದು ಲಿಂಕ್ ಇರುತ್ತೆ, ರೀಡ್ ಮೋರ್ ಮೇಲೆ ಕ್ಲಿಕ್ ಮಾಡಿದರೆ ಕಮೆಂಟ್ ಓಪನ್ ಆಗುತ್ತೆ. ಅಲ್ಲಿ ನಾನು ಫಸ್ಟ್ ವೀಡಿಯೋದಿಂದ ಈ ಹಿಂದಿನ ಲಾಸ್ಟ್ ವೀಡಿಯೋವರೆಗೂ ಎಲ್ಲ ವೀಡಿಯೋಗಳ ಲಿಂಕ್ನ ನಾನು ಪೇಸ್ಟ್ ಮಾಡಿರ್ತೀನಿ. ನೀವು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಆ ವೀಡಿಯೋ ನಿಮ್ಗೆ ಓಪನ್ ಆಗುತ್ತೆ, ನೀವು ಆಗ ನೋಡ್ಬೋದು. ರೈಟ್, ಕುಡುಂಟ್ ಅಂದರೆ ಅರ್ಥ ನಮಗೆ ಆಗಿಲ್ಲದೆ ಇರೋದು, ಸಾಧ್ಯವಾಗಿಲ್ಲದೆ ಇರೋದು ಪಾಸ್ಟಲ್ಲಿ, ಅಂದರೆ ಬರಲು ಆಗಲಿಲ್ಲ. ಕುಡುಂಟ್ ಕಾಲ್, ಕಾಲ್ ಮಾಡಲು ಆಗಲಿಲ್ಲ. ಕುಡುಂಟ್ ರೀಡ್, ಓದಲು ಆಗಲಿಲ್ಲ ಅಂತ ಅರ್ಥನ ಕುಡ್ ಕೊಡುತ್ತೆ. ಸೊ ನಿಮ್ಮ ಕೆಲಸ ಏನು ಅಂದರೆ, ನೀವು ವಾಸ್, ಈಸ್ ವಾಸ್ ಮತ್ತು ವರ್ನ ಯೂಸ್ ಮಾಡಿಕೊಂಡು ಮೂರು ಸೆಂಟೆನ್ಸ್ ಮಾಡಿ ಕೆಳಗಡೆ ಕಾಮೆಂಟ್ ಮಾಡಿ, ನಾನು ಅದನ್ನು ಚೆಕ್ ಮಾಡ್ತೀನಿ. ಆಗ ಮಾತ್ರ ನಿಮಗೆ ಗೊತ್ತಾಗುತ್ತೆ ನೀವು ತಪ್ಪು ಮಾಡಿದಿರಾ, ಸರಿ ಮಾಡಿದಿರಂತ. ಸೊ ಪಾರ್ಟ್ ಟೂನಲ್ಲಿ ನಾನು ಏನು ಹೇಳ್ಕೊಡ್ತೀನಿ ಅಂದರೆ, ಈಸ್ ವಾಸ್ ವರ್ನ ಆ್ಯಕ್ಷನ್ ವರ್ಬ್ಗಳಾಗಿ ನಾವು ಯೂಸ್ ಮಾಡ್ಬೋದು. ಹೇಗೆ ನೋಡಿ, ನರೇಂದ್ರ ಮೋದಿ ಈಸ್ ದ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ, ಇಲ್ಲೂ ಈಸ್ ಬಂತು, ಬಟ್ ಇದು ಹೆಲ್ಪಿಂಗ್ ವರ್ಬ್ ಅಲ್ಲ. ಐ ವಾಸ್ ಅ ಟೀಚರ್ ಅರ್ಲಿಯರ್, ಐ ವಾಸ್ ಅ ಟೀಚರ್ ಅರ್ಲಿಯರ್, ಇಲ್ಲಿ ನೋಡಿ ಐ ಎನ್ ಜಿ ಬರಲಿಲ್ಲ. ಸೊ ಯಾಕೆ ಬರಲಿಲ್ಲ ಅಂದರೆ ಇವೆಲ್ಲ ಆ್ಯಕ್ಷನ್ ವರ್ಬ್ಗಳು. ಇದು ಹೇಗೆ ಮಾಡಬೇಕು ಅನ್ನೋದನ್ನ ನಾನು ಪಾರ್ಟ್ ಟೂನಲ್ಲಿ ಹೇಳ್ಕೊಡ್ತೀನಿ ನಿಮಗೆ, ಆ ಕ್ಲಾಸು ಕೂಡ ನಿಮಗೆ ತುಂಬ ಇಂಪಾರ್ಟೆಂಟ್. ವಿಡಿಯೋ ನಿಮ್ಗೆ ನಿಜವಾಗ್ಲೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬೇರೆಯವರು ಇದರಿಂದ ಕಲಿಬೋದು ಅಂತ ನಿಮ್ಗೆ ಅನಿಸಿದರೆ ಫೇಸ್ಬುಕ್ ವಾಟ್ಸ್ಆ್ಯಪ್ನಲ್ಲಿ ಶೇರ್ ಮಾಡಿ. ವೀಡಿಯೋ ಕೆಳಗಡೆ ಶೇರ್ ಬಟನ್ ಇದೆ, ಎಲ್ಲರೂ ಇದನ್ನು ಕಲಿಬೋದು. ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಥ್ಯಾಂಕ್ ಯು.